ನಮಸ್ತೆ ಲಾಲಯೇತ್ ಪಂಚವರ್ಷಾನಿ ದಶವರ್ಷಾನಿ ತಾಡೆಯೇತ್ ಅಂತ ಅಂದರೆ ಮಕ್ಕಳನ್ನು ಬೆಳೆಸೋದು ಯಾವ ಥರ ಮೊದಲು ಐದು ವರ್ಷ ಮುದ್ದು ಮುದ್ದು ಮಾಡಿ ಸಾಕಬೇಕು ಮಕ್ಕಳಿಗೆ ಮೊಬೈಲು ಅಥವಾ ಗ್ಯಾಜೆಟ್ಸ್ ಕೊಡೋದಲ್ಲ ನಮ್ಮ ಸಮಯವನ್ನು ಮತ್ತು ನಮ್ಮ ಬದುಕಿನ ಅನುಭವವನ್ನು ಪಾಠಗಳ ಮೂಲಕ ಮೊದಲು ಐದು ವರ್ಷ ಮಕ್ಕಳಿಗೆ ನಾವು ಕೊಡಬೇಕು ಅದಾದ ಮೇಲೆ ಐದರಿಂದ ಇನ್ನು ಹತ್ತು ವರ್ಷ ಅಂದರೆ ಹದಿನೈದು ವರ್ಷದವರೆಗೆ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆಯ ಮೂಲಕ ಶಿಕ್ಷಣವನ್ನು ಮಾಡಬೇಕು ನಮ್ಮ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳು ಯಾವಾಗ ಯಾವಾಗ ತಪ್ಪು ಮಾಡ್ತಾರೆ ಆವಾಗ ಎಲ್ಲ ಕೆಲವು ಯೋಗದ ಅಭ್ಯಾಸಗಳನ್ನು ಮಾಡಿಸ್ತಾ ಇದ್ದರು ಇದನ್ನು ಶಿಕ್ಷೆ ಅಂತ ಕರಿತಾಯಿದ್ರು ಶಿಕ್ಷಣ ಮತ್ತು ಶಿಕ್ಷೆ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಭಾಗವಿದ್ದಂತೆ ಇವತ್ತು ನಾವು ಗುರುಕುಲದಲ್ಲಿ ಏನಾದರೂ ತಪ್ಪು ಮಾಡಿದಾಗ ನಮಗೆ ಇದ್ದ ಎರಡು ಶಿಕ್ಷೆ ಶಿಕ್ಷಣ ಅಥವಾ ಯೋಗ ಅಭ್ಯಾಸ ಅಂತ ಕರೀರಿ ಅದನ್ನು ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದರಿಂದ ಯಾರ್ಯಾರು ಅಪ್ಪ ಅಮ್ಮಂದಿರಿಗೆ ಐದರಿಂದ ಹದಿನೈದು ವರ್ಷದ ಮಕ್ಕಳಿದ್ದಾರೆ ಅವರೆಲ್ಲ ಇದನ್ನು ಪ್ರತಿದಿನ ಮಾಡಿಸೋದು ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಇವತ್ತು ನಾವು ನಿಮಗೆ ತಿಳಿಸ್ತಾ ಇರುವ ಆಸನಗಳು ಇಡೀ ದೇಹವನ್ನು ಸಶಕ್ತ ಮಾಡ್ತದೆ ಮತ್ತು ಮನಸ್ಸನ್ನು ಹತೋಟಿಗೆ ತರ್ತದೆ ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತದೆ ಇವತ್ತು ನಾವು ನಿಮಗೆ ವೃಕ್ಷಾಸನ ಮತ್ತು ಕರ್ಣಚತನ್ಯ ಕ್ರಿಯೆ ಎಂಬುದಾಗಿ ಎರಡು ಯೋಗ ಅಭ್ಯಾಸಗಳನ್ನು ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಮೊದಲಿಗೆ ಈ ಥರ ಕೂತಿರಬೇಕು ಕೂತುಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಬೇಕು ಕಣ್ಣನ್ನು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಮೂಗಿನ ತುದಿಗೆ ತರಬೇಕು ಉಸಿರಾಟ ಹೇಗಿದೆಯೋ ಅದು ಹಾಗೇ ಇರಲಿ ನೀವು ಉಸಿರನ್ನು ಆಡ್ತಾ ಇಲ್ಲ ಉಸಿರು ತಾನಾಗಿಯೇ ಒಳಗೆ ಇದೆ ಉಸಿರು ತಾನಾಗಿಯೇ ಹೊರಗಡೆ ಬರ್ತಾ ಇದೆ ಒಂದು ನಿಮಿಷ ನಿಮ್ಮ ಉಸಿರನ್ನು ಗಮನಿಸಿಕೊಳ್ಳಿ ನಿಮ್ಮ ಕೈ ಹೀಗೆ ಮೇಲ್ಮುಖವಾಗಿರಬೇಕು ಕೆಳಮುಖ ಆಗಬಾರ್ದು ಆಗ ಉಸಿರು ಸರಾಗವಾಗಿ ಆಗುತ್ತೆ ಬೆನ್ನು ಹುರಿ ನೆಟ್ಟಗೆ ಇರಬೇಕು ಎದೆಯನ್ನು ಉಬ್ಬಿಸಿರಬೇಕು ಇಂದಿನ ಮಕ್ಕಳು ಯಾವಾಗಲೂ ಗ್ಯಾಜೆಟ್ಸಲ್ಲೇ ಮುಳುಗಿರ್ತಾರೆ ಆದ್ದರಿಂದ ಬೆಣ್ಣಿನ ಸಮಸ್ಯೆ ಗೂಳು ಬೆನ್ನು ಜಾಸ್ತಿ ಬರ್ತಾ ಇದೆ ಅದಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಈಗ ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಬೇಕು ರಬ್ಬಿಯೋರ್ ಪಾಮ್ ಕೈಯಲ್ಲಿ ಬೆಚ್ಚಗಿನ ಒಂದು ಸ್ಪರ್ಶ ಅನುಭವ ಆಗ್ತದೆ ಅದಾದ ಮೇಲೆ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟು ನಿಧಾನವಾಗಿ ಕೈಯನ್ನು ದೂರ ಮಾಡ್ತಾ ಕಣ್ಣನ್ನು ಬಿಡಬೇಕು ಈಗ ಪೂರಕ ಉಸಿರು ತೆಗೆದುಕೊಂಡು ರೇಚಕ ಉಸಿರು ಬಿಡ್ತಾ ಬಲಗಾಲನ್ನು ಮುಂದಕ್ಕೆ ಚಾಚಿ ಅದೇ ರೀತಿಯಾಗಿ ಪೂರಕ ಉಸಿರು ತಗೊಂಡು ರೇಚಕ ಉಸಿರು ಬಿಡ್ತಾ ಎಡಗಾಲನ್ನು ಮುಂದಕ್ಕೆ ಚಾಚಬೇಕು ಕಾಲನ್ನು ಹಾಗೆ ಸ್ವಲ್ಪ ವಿಶ್ರಾಂತ ಮಾಡಿಕೊಳ್ಳಿ ರಿಲ್ಯಾಕ್ಸ್ ಈಗ ಪೂರಕ ಉಸಿರು ತೆಗೆದುಕೊಂಡು ಬಲಗಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ರೇಚಕ ಉಸಿರು ಬಿಡಿ ಅದೇ ರೀತಿಯಾಗಿ ಉಸಿರು ತಗೊಂಡು ಪೂರಕ ಎಡಗಾಲನ್ನು ಮುಂದಕ್ಕೆ ಚಾಚಿ ಯಾವುದೇ ಕೈಗಳ ಸಪೋರ್ಟ್ ತಗೋಬಾರ್ದು ಟ್ರೈ ಮಾಡಿ ಮೊದಲಿಗೆ ಕಷ್ಟ ಆಗ್ತದೆ ಮಾಡ್ತಾ ಮಾಡ್ತಾ ನಿಮಗೆ ಇದು ಇಷ್ಟ ಆಗ್ತದೆ ಈಗ ಕಾಲನ್ನು ಇಟ್ಕೋಬೇಕು ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ ಎರಡು ಕಾಲ ಮೇಲೆ ಯಾವುದೇ ಕೈಯಿನ ಆಧಾರ ಇಲ್ಲದೆ ಸಪೋರ್ಟ್ ಇಲ್ಲದೆ ನಿಂತ್ಕೋಬೇಕು ಉತ್ಷ್ಟ ಸ್ಟ್ಯಾಂಡಪ್ ಅಷ್ಟೇ ನಿಮ್ಮ ಎರಡೂ ಕೈಗಳು ನಿಮ್ಮ ತೊಡೆಯ ಪಕ್ಕ ಇರಬೇಕು ಯಾವಾಗಲೂ ಅಷ್ಟೆ ನಿಂತ್ಕೋಬೇಕು ನಿಮ್ಮ ಮನಸ್ಸು ನಿಮ್ಮ ಎರಡೂ ಪಾದಗಳ ಮೇಲೆ ಇರಬೇಕು ನಿಮ್ಮ ದೇಹದ ಭಾರ ಎರಡೂ ಪಾದಗಳ ಮೇಲೆ ಈಕ್ವಲ್ ಆಗಿ ಸಮವಾಗಿ ಇರಬೇಕು ಇದನ್ನು ಗಮನಿಸಿಕೊಂಡ ಮೇಲೆ ಮೊದಲಿಗೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ವೃಕ್ಷಾಸನ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಯೋಗಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹಾಗಿಲ್ಲ ಒಂದರಿಂದ ಎಫೆಕ್ಟ್ ಇದೆ ಅಂದರೆ ಅದನ್ನು ತಪ್ಪಾಗಿ ಮಾಡಿದರೆ ಅದರಿಂದ ಸೈಡ್ ಎಫೆಕ್ಟು ಇದ್ದೇ ಇರುತ್ತದೆ ಸೈಡ್ ಎಫೆಕ್ಟೇ ಇಲ್ಲ ಅಂದರೆ ಎಫೆಕ್ಟು ಇಲ್ಲ ಅಂತ ಕೂಡ ಅರ್ಥ ಅದರಿಂದ ಈ ಆಸನವನ್ನು ಈಗಾಗಲೇ ಮಂಡಿ ನೋವು ಯಾರಿಗೆ ಇದೆ ಅವರು ಮಾಡಬಾರದು ಆದರೆ ಯಾರು ಆರೋಗ್ಯವಾಗಿದ್ದೀರಾ ಈ ಆಸನವನ್ನು ನೀವು ಪ್ರತಿದಿನ ಮಾಡ್ತಾ ಬಂದರೆ ಲೈಫ್ ಲಾಂಗು ನೀವು ಆ ಜೀವನ ಪರ್ಯಂತ ನಿಮಗೆ ಯಾವುದೇ ಜಾಯಿಂಟ್ ಪೇನ್ಸ್ ಬರದೇ ಇರೋ ಅಷ್ಟು ನಿಮ್ಮ ದೇಹವನ್ನು ಗಟ್ಟಿ ಮಾಡ್ತದೆ ನೋವಿದ್ದವರು ಮಾಡಬಾರದು ಯಾರಿಗೆ ನೋವಿಲ್ಲ ಅವರಿಗೆ ಲೈಫ್ ಲಾಂಗು ಇದನ್ನು ಮಾಡಿದರೆ ಯಾವುದೇ ಜಾಯಿಂಟ್ ಪೇನ್ಸು ಬರೋದಿಲ್ಲ ಅದರ ಒಟ್ಟಿಗೆ ಉಸಿರಾಟದ ಸರಾಗ ಆಗ್ತದೆ ಮತ್ತು ಫೋಕಸ್ಸು ಕಾನ್ಸಂಟ್ರೇಷನು ವಿಪರೀತವಾಗಿ ಜಾಸ್ತಿ ಆಗ್ತದೆ ಮೊದಲಿಗೆ ಉಸಿರನ್ನು ತೆಗೆದುಕೊಂಡು ಬಲಗಾಲನ್ನು ಎತ್ತಬೇಕು ಬಲಗಾಲನ್ನು ಎತ್ತಬೇಕಾದ್ರೆ ಗಮನ ಇಟ್ಕೊಳ್ಳಿ ಕೈಯನ್ನು ಈ ಥರ ಇಟ್ಕೊಂಡು ಈ ಜಾಗ ಕರೆಕ್ಟಾಗಿ ನೋಡಿ ಈ ಜಾಗವನ್ನು ಈ ಥರ ಇಟ್ಕೋಬೇಕು ಈ ಜಾಗವನ್ನು ಇಟ್ಕೊಂಡು ಹೀಗೆ ನಿಧಾನವಾಗಿ ಕಾಲನ್ನು ಎರಡು ತೊಡೆಯ ಸಂಧಿ ಇಟ್ಕೋಬೇಕು ಸಾಮಾನ್ಯವಾಗಿ ಈ ಥರ ನಿಂತ್ಕೊಂಡಾಗ ನಿಮಗೆ ದೇಹ ಆ ಕಡೆ ಈ ಕಡೆ ಅಲ್ಲಾಡತ್ತೆ ಬಾಡಿ ನಿಮಗೆ ಫೋಕಸ್ ಆಗಿರೋದಿಲ್ಲ ಮಾಡ್ತಾ ಮಾಡ್ತಾ ಆ ಫೋಕಸ್ ನಿಮಗೆ ಜಾಸ್ತಿ ಆಗುತ್ತೆ ಒಂದೇ ಒಂದು ಕಡೆ ಗಮನ ಇಟ್ಕೊಳ್ಳಿ ಒಂದು ಪಾಯಿಂಟನ್ನು ಗಮನ ಇಟ್ಟುಕೊಂಡು ನಿಧಾನವಾಗಿ ಆ ಜಾಗವನ್ನೇ ಇರಿ ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಪೂರಕ ಎರಡೂ ಕೈಗಳನ್ನು ಹೀಗೆ ಮೇಲಕ್ಕೆ ಎತ್ತಿ ಆಮೇಲೆ ನಿಮ್ಮ ಕೈಯನ್ನು ಹೀಗೆ ಓಪನ್ ಮಾಡಿ ಅಂಗೈಯನ್ನು ಆಮೇಲೆ ನಿಧಾನವಾಗಿ ನಿಮ್ಮ ಕೈ ಮೇಲ್ಮುಖ ಹೋಗಲಿ ನಮಸ್ಕಾರ ಇಲ್ಲಿ ಗಮನಿಸಿ ನಿಮ್ಮ ಈ ಈ ಕೈ ಏನಿದೆ ಅದು ಕಿವಿ ಹತ್ರ ಇರಬೇಕು ಮುಂದೇನೂ ಇರಬಾರ್ದು ಹಿಂದೇನೂ ಇರಬಾರ್ದು ನಿಮ್ಮ ಉಸಿರಿನ ಕಡೆ ಗಮನ ಇರಲಿ ಮತ್ತು ಮನಸ್ಸನ್ನು ಒಂದೇ ಜಾಗದಲ್ಲಿ ಕೇಂದ್ರೀಕರಿಸಿ ಕೈಯಿ ನಮಸ್ಕಾರ ಇರಬೇಕು ಕೈಯನ್ನು ಈ ಥರ ಮಾಡಬಾರ್ದು ವಿಶ್ರಾಂತಿ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಕೈಯನ್ನು ಉಲ್ಟ ಮಾಡಿ ಹಿಂದೆ ತಗೊಂಬನ್ನಿ ಕಾಲು ಬಿಡಬೇಕು ಕಾಲು ಬಿಡ್ತಾ ಕೆಳಗೆ ಬಿಡಬೇಕು ಈಗ ನಿಧಾನವಾಗಿ ಎಡಗಡೆ ಮಾಡೋಣ ನಿಧಾನವಾಗಿ ಉಸಿರು ತೆಗೆದುಕೊಂಡು ಎಡಗಾಲನ್ನು ಬಲ ತೊಡೆಯ ಸಂದಿಯಲ್ಲಿ ಇಟ್ಕೊಳ್ಳಿ ನಿಮ್ಮ ಎರಡೂ ಐ ಅಂಗೈಗಳನ್ನು ಫೋನ್ ಮಾಡಿ ಊರ್ಧ್ವ ನಮಸ್ಕಾರ ನಿಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಸ್ವಲ್ಪ ಮನಸ್ಸು ಆಚೆ ಈಚೆ ಹೋಯಿತು ಅಂತರೆ ನೀವು ಬಿದ್ದೋಗ್ತೀರಿ ಎಷ್ಟು ದೀರ್ಘವಾಗಿ ನೀವು ಮಾಡ್ತೀರಿ ಅಷ್ಟು ನಿಮ್ಮ ಮನಸ್ಸು ಏಕಾಗ್ರ ಆಗ್ತದೆ ಮತ್ತು ಮಕ್ಕಳಿಗೆ ಏಕಾಗ್ರತೆ ವಿಪರೀತವಾಗಿ ಜಾಸ್ತಿ ಆಗ್ತದೆ ನೋಡಿ ಹೀಗೆ ದೇಹವನ್ನು ನೀವು ಓಪನ್ ಮಾಡೋದ್ರಿಂದ ಉಸಿರಾಟ ಸರಾಗ ಆಗ್ತದೆ ಬೆನ್ನಿನ ಸಮಸ್ಯೆ ಗೂಲು ಬೆನ್ನು ಕಡಿಮೆ ಆಗ್ತದೆ ಎಲ್ಲ ಮಂಡಿಗಳಿಗೆ ಶಕ್ತಿಯನ್ನು ಕೊಡ್ತದೆ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತದೆ ಇದನ್ನು ವೃಕ್ಷಾಸನ ಅಂತ ಕರೀತಾರೆ ಮರ ಮರದ ಥರ ಬೆಳಿತೀರ ಊರ್ಧ್ವವಾಗಿ ನಿಧಾನವಾಗಿ ಕೈಗಳನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿ ಅಂಗೈಯನ್ನು ಕೆಳಮುಖ ಮಾಡಿ ಕಾಲನ್ನು ಬಿಡುತ್ತಾ ಕೈಯನ್ನು ಕೆಳಗೆ ಬಿಡಿ ಒಟ್ಟಿಗೆ ಸಮಸ್ಥಿತಿ ನಿಮಗೆ ಮೊದಮೊದಲು ಮಾಡಲಿಕ್ಕೆ ಕಷ್ಟ ಆಗ್ತದೆ ಮಾಡಿ ಕೆಲವರಿಗೆ ಯಾರಿಗೆ ತಲೆ ತಿರ್ಗೋದು ವರ್ಟಿಗೋ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ಹೈ ಬಿ ಪಿ ಇರುತ್ತೆ ಅವರು ಹುಷಾರಾಗಿ ಮಾಡಿ ಮತ್ತು ಯಾರಿಗೆ ಈ ಥರ ಸಮಸ್ಯೆ ಇದೆ ಅವರು ಒಂದು ಗೋಡೆ ಹತ್ತಿರ ಹೋಗಿ ಗೋಡೆಗೆ ಬೆನ್ನು ತಾಗೋ ಥರ ಹಿಂದೆ ಮುಂದೆ ಬಿದ್ದರೆ ಏಟಾಗಬಾರ್ದು ಅದಕ್ಕೇನು ಮಾಡಬೇಕು ಹಿಂದೆ ಗೋಡೆ ಇರಬೇಕು ಗೋಡೆಗೆ ಒರ್ಗಿಕೊಂಡು ಮೊದಲು ಮೊದಲು ಸ್ಟಾರ್ಟ್ ಮಾಡಿ ಯಾವಾಗ ನಿಮಗೆ ಸಂಪೂರ್ಣವಾಗಿ ದೇಹದ ಮೇಲೆ ಮನಸ್ಸಿನ ಮೇಲೆ ಹಿಡಿತ ಬರುತ್ತೆ ಆಗ ನೀವು ಗೋಡೆಯ ಯಾವುದೇ ಆಧಾರ ಇಲ್ಲದೆ ಸಪೋರ್ಟ್ ಇಲ್ಲದೆ ಗೋಡೆಯಿಂದ ಮುಂದೆ ಬಂದು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಇದು ಮಾಡಬೇಕಾದ್ರೆ ಇನ್ನೊಂದು ಟಿಪ್ಸು ಮುಖ್ಯವಾದದ್ದು ಒಂದು ನೀವು ಮಾಡೋ ಜಾಗದ ಮುಂದೆ ಯಾವುದಾದರೂ ಒಂದು ದೇವರು ಅಥವಾ ಯಾವುದೋ ಒಂದು ಗೊಂಬೆ ಅಥವಾ ಒಂದು ಚುಕ್ಕಿಯನ್ನು ಇಟ್ಟುಬಿಟ್ಟು ಆ ಚುಕ್ಕಿಯನ್ನು ನೋಡೋದು ಅಭ್ಯಾಸ ಮಾಡಿ ಹೀಗೆ ನೋಡ್ತಾ 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 ಯಾವಾಗ ಮನಸ್ಸು ಸ್ಥಿರ ಆಗುತ್ತೆ ಆವಾಗ ಆಸನವನ್ನು ಶುರು ಮಾಡಿ ಆಸನ ಸಹಜವಾಗಿ ನೀವು ಮಾಡಲಿಕ್ಕೆ ಆಗತ್ತೆ ಇದನ್ನು ಒಂದು ಸರಿ ಇವರು ತೋರಿಸಿದ್ದಾರೆ ಎಷ್ಟು ಗಂಟೆ ಮಾಡಬೇಕು ಅಂತ ಕೇಳ್ತೀರಾ ಈ ಆಸನದಲ್ಲಿ ಮೂರು ಗಂಟೆ ನಿಂತರೆ ಅಲ್ಲಾಡಬಾರ್ದು ಮೂರು ಗಂಟೆ ನಿಲ್ಲಿಕ್ಕಾಗೋದಿಲ್ಲ ಮೂರು ಸೆಕೆಂಡು ಮೂರು ನಿಮಿಷ ಮೂವತ್ತು ನಿಮಿಷ ಹೀಗೆ ಟೈಮ್ ಡ್ಯೂರೇಷನ್ನ ಜಾಸ್ತಿ ಮಾಡ್ತಾ ಹೋಗಿ ಇದು ಒಂದೇ ಆಸನ ಸಾಕು ನಿಮಗೆ ಹಲವು ಲಾಭಗಳನ್ನು ತಂದುಕೊಡುತ್ತೆ ಇದಾದ ಮೇಲೆ ಕರ್ಣ ಚೈತನ್ಯ ಕ್ರಿಯೆ ಅಂತ ಸಾಮಾನ್ಯ ನಾವು ಗುರುಕುಲದಲ್ಲಿ ಓದಬೇಕಾದ್ರೆ ತಪ್ಪು ಮಾಡಿದರೆ ಒಂಟಿ ಕಾಲ ಇದ್ರು ನಮ್ಮ ಶಿಕ್ಷೆಗಳೆಲ್ಲ ಶಿಕ್ಷಣ ಇದು ಕೆ ಈ ಶಿಕ್ಷೆ ಅನ್ನೋದು ಮಕ್ಕಳಲ್ಲಿ ಅಪರಾಧ ನಾನು ಅಪರಾಧ ಮಾಡಿದ್ದೇನೆ ಅಂತ ಭಾವನೆ ಬರೆಸ್ಬಾರ್ದು ಅವರ ಬಗ್ಗೆ ಕೀಳರಿಮೆ ತರಬಾರ್ದು ಅವರ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅವರಿಗೆ ಫೈನ್ ಹಾಕೋದು ಅದೆಲ್ಲ ಶಿಕ್ಷೆ ಅಂದರೆ ಈ ಥರ ಈ ಥರ ಯೋಗದ ಅಭ್ಯಾಸಗಳ ಮೂಲಕ ಮಕ್ಕಳಿಗೆ ಅವರ ತಪ್ಪಿನ ಅರಿವಿನ ಒಟ್ಟಿಗೆ ಅವರ ಬದುಕು ಬೆಳಗಬೇಕು ಅವರ ದೌರ್ಬಲ್ಯ ದೂರ ಆಗಬೇಕು ಅದಕ್ಕೆ ಇದು ಸಹಾಯ ಆಗುತ್ತೆ ಇದರ ಒಟ್ಟಿಗೆ ಇನ್ನೊಂದು ವಿಶೇಷವಾಗಿ ಹಿಂದಿ ಇವತ್ತು ಅದನ್ನು ಸೂಪರ್ ಬ್ರೈನ್ ಯೋಗ ಅಂತೆಲ್ಲ ಕರೀತಾರೆ ನಮ್ಮಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಇದನ್ನು ಮಾಡೋದು ವಾಡಿಕೆ ಸರಳವಾಗಿ ನಾನಿವತ್ತು ನಿಮಗೆ ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಇನ್ನು ತುಂಬ ಆಗಿ ಮಾಡ್ಬೋದು ತುಂಬ ಸರಳವಾಗಿ ಕೂಡ ಮಾಡ್ಬೋದು ಈ ಕಿವಿ ಇದೆಯಲ್ಲ ಈ ಕಿವಿ ಈ ಕಿವಿ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೆ ಸಂಬಂಧಪಟ್ಟ ಪಾಯಿಂಟ್ಸ್ ಇದೆ ಇಲ್ಲಿ ಈ ಕಿವಿಯನ್ನು ನೀವು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿದರೆ ನಿಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ನಮ್ಮಲ್ಲಿ ಕಿವಿ ಚುಚ್ಚೋದು ಕಿವಿ ಚುಚ್ಚಿಗೆ ಸಂಸ್ಕಾರ ಇದೆ ಕಿವಿ ಈ ಚುಚ್ಚೋದ್ರಿಂದ ಬ್ರೈನು ಶಾರ್ಪ್ ಆಗಿರುತ್ತೆ ಮತ್ತು ನರ ದೌರ್ಬಲ್ಯಗಳು ದೀರ್ಘಕಾಲದಲ್ಲಿ ವೃದ್ಧಾಪ್ಯದಲ್ಲಿ ಜರಿಯಾಟಿಕ್ಸ್ ಅಂತ ಏನು ಕರಿತೀವಿ ಆ ಸಮಯದಲ್ಲಿ ಬರೋದಿಲ್ಲ ಮಕ್ಕಳಿಗೆ ವಿಪರೀತವಾದ ನರ ದೌರ್ಬಲ್ಯ ಇದೆ ಕಿವಿಯನ್ನು ಚುಚ್ಚೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಯಾವುದೋ ಒಂದು ಧರ್ಮದ ಸಂಸ್ಕೃತಿ ಅಂತಲ್ಲ ಇದು ಯೋಗ ಸಂಸ್ಕೃತಿ ಆರೋಗ್ಯವಾಗಿ ಬದುಕಬೇಕು ಅಂತ ಯಾರು ಬಯಸ್ತೀರ ಅವರೆಲ್ಲ ಮಾಡಬಹುದಾದಂತಹ ಒಂದು ಸಂಸ್ಕೃತಿ ಈ ಕಿವಿಯನ್ನು ಚುಚ್ಚೋದು ಮತ್ತು ಈ ಕಿವಿಯನ್ನು ಸ್ಟಿಮ್ಯುಲೇಟ್ ಮಾಡೋದು ಅದಕ್ಕೆ ನಮ್ಮಲ್ಲಿ ತಪ್ಪು ಮಾಡಿದಾಗ ಕಿವಿಯನ್ನು ಹೀಗೆ ಎಳಿತಾಯಿದ್ರು ಮಕ್ಕಳು ತಪ್ಪು ಮಾಡಿದಾಗ ಕೋವಿ ಹೊಡಿತಾ ಇರಲಿಲ್ಲ ಕಿವಿ ಎಳೆಯೋದು ಕಿವಿ ಹೇಳಿದಾಗ ಬ್ರೈನ್ ಶಾರ್ಪ್ ಆಗ್ತದೆ ಇವತ್ತು ಕಿವಿ ಕಿವಿಯವ್ರು ಹೇಳ್ಕೊಳ್ತಾರೆ ನೀವು ನೋಡಿಕೊಂಡು ನೀವು ಕೂಡ ಹೇಳ್ಕೊಳ್ಳಿ ಒಂದು ಕಿ ಕೈಯನ್ನು ಈ ಥರ ಇಟ್ಕೋಬೇಕು ಮೊದಲು ಕೆಳಗಡೆ ಕೈಯನ್ನು ಕೆಳಗಡೆ ಇಟ್ಕೊಳ್ಳಿ ಸರಿಗಮ ಪದನಿ ಸಾ ಹೇಳ್ತಾ ಇದನ್ನು ಮಾಡೋಣ ಸಾ ಹೇಳ್ತಾ ಕೆಳಗಡೆ ಸಾ ಕೆಳಮುಖವಾಗಿ ಇಳಿಬೇಕು ರೀ ಹೇಳ್ತಾ ಸೈಡು ರೀ ಗಾ ಹೇಳ್ತಾ ಮೇಲ್ಗಡೆ ಗ ಪ ಹೇಳ್ತಾ ಮುಂದಗಡೆ ಮಾ ಹೀಗೆ ಮಾ ಪ ದ ಹಿಂದ್ಗಡೆ ಹಿಂದಗಡೆ ನಿ ಸ ಕಿವಿನ ಒಂದು ಸರಿ ಸಾ ಅಂತ ಬ್ಲಾಕ್ ಮಾಡಿ ಹೀಗೆ ಕಿವಿಯೆಲ್ಲ ಬಿಸಿ 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 ಬೆಚ್ಚಗೆ ಹಾಕ್ತದೆ ತಲೆ ಶಾರ್ಪ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ನಿದ್ರೆ ಬರ್ತಾ ಇದೆ ಗಾಡಿ ಓಡಿಸ್ತಾ ಇದ್ದೀರಾ ಅಡುಗೆ ಇದ್ದೀರಾ ಫೋಕಸ್ ಬರ್ತಾ ಇಲ್ಲ ಕೆಲಸ ಮಾಡ್ತಾಯಿದ್ದೀರಾ ಫೋಕಸ್ ಬರ್ತಿಲ್ಲ ಇದನ್ನು ಮಾಡಿ ಎಲ್ಲ ನಿಮ್ಮ ಏಕಾಗ್ರತೆಗೆ ಬೇಕಾಗಿದ್ದು ಸಿದ್ಧಿಸಿ ಬಿಡ್ತದೆ ಇದಾದ ಮೇಲೆ ಕಿವಿಯನ್ನು ಕೆಳಮುಖವಾಗಿ ಇಟ್ಕೊಳ್ಳಿ ಹೀಗೆ ನೋಡಿ ಎಡಗೈಯಿಂದ ಬಲಗಿವಿ ಬಲಗೈಯಿಂದ ಎಡಗಿವಿ ಬಲಗೈ ಮುಂದೆ ಬರಬೇಕು ಬಲಗೈ ಮುಂದೆ ಬರಬೇಕು ಹೀಗೆ ಹಾಂ ಬಲಗೈ ಮುಂದೆ ಬರಬೇಕು ಪೂರಕ ಅಂದರೆ ಉಸಿರು ತಗೊಳ್ಳೋದು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಉಸಿರು ಬಿಡ್ತಾ ಕೆಳಗಡೆ ಏಕಂ ಸ್ಪಷ್ಟವಾಗಿ ಕೂತ್ಕೋಬೇಕು ಪೂರಕ ಇನ್ಹೇಲ್ ಉಸಿರು ತಗೊಳ್ತಾ ಮೇಲ್ಗಡೆ ಮತ್ತು ಉಸಿರು ಬಿಡ್ತಾ ಕೆಳಗಡೆ ಹೀಗೆ ಕೂತ್ಕೊಂಡಾಗ ಇದು ಬೆನ್ನು ನೋವು ಮಲಬದ್ಧತೆ ಇವೆಲ್ಲಕ್ಕೂ ಕೂಡ ಸಹಾಯ ಆಗ್ತದೆ ಉಸಿರು ತೆಗೆದುಕೊಳ್ತಾ ಪೂರಕ ರೇಚಕ ಪೂರಕ ರೇಚಕ ಹೀಗೆ ಒಂದು ಹತ್ತು ಬಾರಿ ಹತ್ತು ಬಾರಿ ನೀವು ಇದನ್ನು ಮಾಡ್ತು ಅಂತಾದರೆ ಸಂಪೂರ್ಣವಾಗಿ ನಿಮ್ಮ ದೇಹ ಮಕ್ಕಳ ದೈಹಿಕವಾದ ಬೆಳವಣಿಗೆ ಮಾನಸಿಕವಾದ ಬೆಳವಣಿಗೆ ಬೌದ್ಧಿಕವಾದ ಬೆಳವಣಿಗೆ ವಿಶೇಷವಾಗಿ ಅವರಿಗೆ ಬೆಳೆಯೋ ಸಮಯದಲ್ಲಿ ಈ ಸ್ನಾಯು ಮಂಡಲಗಳಿಗೆ ಮಂಡಿಗೆ ಎಲ್ಲ ಶಕ್ತಿ ಸಿಗತ್ತೆ ಮನಸ್ಸಿಗೆ ಶಕ್ತಿ ಸಿಗತ್ತೆ ಬುದ್ಧಿ ಏಕಾಗ್ರ ಆಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೀವನ ಯೋಗ ಮತ್ತು ಚಂದನ ಟಿ ವಿ ವಾಹಿನಿಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ